ಭಾವಯಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬ್ರಹ್ಮಪುರಿಯ ಭಿಕ್ಷುಕನಿಗೆ ಭಾವನಮನ ಕಾರ್ಯಕ್ರಮದಲ್ಲಿ DVGಯವರ ವಿರಚಿತ ಭಾವಗೀತೆ, ಅಂತಃಪುರ ಗೀತೆ, ಉಮರನ ಒಸಗೆ ಹಾಗೂ ಕಗ್ಗಗಳನ್ನು ಪ್ರಸ್ತುತಿಪಡಿಸಲಿದ್ದೇವೆ. ಗುಂಡಪ್ಪನವರದು ಎಲ್ಲ ಕಾಲಕ್ಕೂ ಬೇಕಾಗುವಂಥ ಬಂಗಾರದ ಬರವಣಿಗೆ, ಮತ್ತೆ ಮತ್ತೆ ಓದಿಸುವಂಥದ್ದು, ಮತ್ತೆ ಮತ್ತೆ ಕೇಳಲು ಆಸೆ ಪಡುವಂತೆ ಮಾಡುವಂಥದ್ದು. ಹಾಮಾನಾಯಕರು ಹೇಳ್ತಾರೆ, ಗುಂಡಪ್ಪನವರು ಕನ್ನಡ ಆಧುನಿಕ ಋಷಿಗಳಲ್ಲಿ ಒಬ್ಬರು, ಭಾರತದ ಸಂಸ್ಕೃತಿಯ ಅಶ್ವತ್ಥ ವೃಕ್ಷ. ಅವರ ಯಾವ ಬರಹವೂ ಕೂಡ ವ್ಯರ್ಥವಲ್ಲ. ಯಾವುದಾದರೂ ಒಂದು ಹೊಸ ಬೆಳಕು, ಹೊಸ ಪ್ರಯೋಜನಾತ್ಮಕವಾದ ಆಲೋಚನೆಗಳ ಬೆಳಕು ಚೆಲ್ಲುವಂತಿದ್ದರೆ ಮಾತ್ರ ಬರವಣಿಗೆಗೆ ಲೇಖನವನ್ನು ಎತ್ತಿಕೊಳ್ಳುತ್ತಾರೆ. ಎರಡು ಮೂರು ಪೀಳಿಗೆಯಿಂದ ಕೂಡ DVGಯವರ ಸಾಹಿತ್ಯವನ್ನು ಓದುತ್ತಾ ಕೇಳುತ್ತಾ ಆ ಸಾಹಿತ್ಯ ಇವತ್ತಿಗೂ ಕೂಡ ಜೀವಂತವಾಗಿದೆ. DVG ನಮ್ಮ ಎಲ್ಲರ ಮನೆಗಳಲ್ಲಿ ಜೀವಂತವಾಗಿದ್ದಾರೆ. ಈಗ ಕಗ್ಗದ ಮಂಗಲ ಪದ್ಯದೊಂದಿಗೆ ಕಾರ್ಯಕ್ರಮದ ಆರಂಭ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ. ಕಾರಣನು, ಕಾರಣಕರ್ತನು,
ಮಾಯೆಯಲ್ಲಿ ಲೋಲನು. ಎಲ್ಲಕ್ಕೂ ಒಡೆಯನಾದವನನ್ನು ಯಾರು ಕಾಣದಿದ್ದರೂ ಅವನನ್ನು ಪರಬ್ರಹ್ಮನೆಂದು ನಂಬಿ ಪ್ರೀತಿಯಿಂದ ನಂಬಿರುವ ಆ ವಿಚಿತ್ರಕ್ಕೆ, ಆ ಗಹನ ತತ್ವಕ್ಕೆ, ಆ ವಿಶೇಷಕ್ಕೆ ನಮಿಸು. ನಿಸದವಾದೊಡೆ ನಮಿಸು ಎನ್ನುತ್ತಾರೆ ಡಿ ವಿ ಜಿ. ನಿನಗೆ ನಿಶ್ಚಯವಾದರೆ ನಮಿಸು ಎನ್ನುವ ಈ ಮಂಗಲ ಪದ್ಯದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ.